ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೇನೆ ಮುಖ್ಯಮಂತ್ರಿ ಕುರ್ಚಿ. ಸಂಧಾನ ಏನೇ ಇರಬಹುದು, 2 ವರ್ಷ 3 ವರ್ಷ ಹಂಚಿಕೆ ಆಗಿರಬಹುದು, ಆದರೂ ಮೊದಲ ಅವಧಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಡೀ ದೇಶ ಕರ್ನಾಟಕದತ್ತ ಚಿತ್ತ ನೆಟ್ಟಿದೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದು ಕಾಂಗ್ರೆಸ್ ಪಕ್ಷದ, ಕರ್ನಾಟಕ ಕಾಂಗ್ರೆಸ್ನ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವ ಆಯ್ಕೆ ಕೂಡ ಹೌದು. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರೇ ಫೈನಲ್ ಆಗೋದ್ರ ಹಿಂದೆ ಬಹಳಷ್ಟು ಕಾರಣಗಳಿವೆ. ಪಕ್ಕದ ರಾಜ್ಯಗಳ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ, ರಾಹುಲ್ ಗಾಂಧಿಯ ಮೇಲೆ ಒತ್ತಡ ಬಂದಿದೆ. ಇದ್ರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಸಿದ್ದರಾಮಯ್ಯ ಗ್ಯಾರಂಟಿ ರಾಮಯ್ಯ ಆಗಿದ್ದು ಹೇಗೆ ಕಾಂಗ್ರೆಸ್ಗೆ? ಎಸ್, ಈ ನಿಟ್ಟಿನಲ್ಲಿ ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ ಅವರು ಸಿದ್ದರಾಮಯ್ಯನವರ ಪರ ಗಟ್ಟಿ ಧ್ವನಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ. ಸ್ಟಾಲಿನ್ ಅವರು, ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್, ರಾಹುಲ್ ಗಾಂಧಿಯ ಮೇಲೆ ಒತ್ತಡ ಹೇರಿದ್ದಾರೆ. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಸಿದ್ದರಾಮಯ್ಯನವರಂಥ ನಾಯಕ ಬೇಕೇ ಬೇಕು ಅಂತ. ಅಹಿಂದ ನಾಯಕ CM ಆದರೆ ನಮಗೆ ದೊಡ್ಡ ಮಟ್ಟದಲ್ಲಿ ಬಲ ಬರುತ್ತೆ. BJPಯನ್ನು ಎದುರಿಸೋದಕ್ಕೆ ಮೋದಿಯವರನ್ನು ಎದುರಿಸುವಂತಹ ನಾಯಕತ್ವ ಇರೋದು ಸಿದ್ದರಾಮಯ್ಯನವ್ರಿಗೆ. ಸೌತ್ ಇಂಡಿಯಾ, ಇಡೀ ಸೌತ್ ಇಂಡಿಯಾದಲ್ಲಿ ಇಂತಹ ನಾಯಕ ಮತ್ತೊಬ್ಬರು ಇಲ್ಲ. ಅವ್ರಿಗಿರುವಂಥ ಜನಪ್ರಿಯತೆ ಅಂಥದ್ದು, ನಮಗೆ ಸಿದ್ದರಾಮಯ್ಯನವರ ನಾಯಕತ್ವ ದೇಶವ್ಯಾಪಿ ಬಲ ಕೊಡುತ್ತೆ. ನಾವು ಒಂದು ದೊಡ್ಡ ಅಹಿಂದ ಸಮಾವೇಶವನ್ನು ಮಾಡೋಣ ನ್ಯಾಷನಲ್ ಲೆವೆಲಲ್ಲಿ, ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ. ಅದಕ್ಕೆ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ಬಲ ತುಂಬಬಲ್ಲರು. ಸೊ MP ಎಲೆಕ್ಷನ್ ದೃಷ್ಟಿಯಿಂದ ಸಿದ್ದರಾಮಯ್ಯ ನಾಯಕತ್ವ ತುಂಬ ಇಂಪಾರ್ಟೆಂಟ್ ಅನ್ನೋದು ಅಕ್ಕಪಕ್ಕದ ರಾಜ್ಯಗಳಿಂದ ಕೇಳಿಬಂದಂಥ ಕೂಗು. ಇದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗೆ ಕರ್ನಾಟಕದಲ್ಲಿ 135 ಸ್ಥಾನಗಳು ಬರೋದಕ್ಕೆ ಸಿದ್ದರಾಮಯ್ಯ ಜನಪ್ರಿಯತೆಯೇ ಪ್ರಮುಖ ಕಾರಣ ಅನ್ನುವ ವಾದವನ್ನು ಮಂಡಿಸಿದ್ದಾರೆ ಈ ನಾಯಕರುಗಳು. ಸೊ ರಾಹುಲ್ ಗಾಂಧಿಯವರು ಒಂದು ಹಂತಕ್ಕೆ ಇಲ್ಲಿ ಪ್ರಭಾವಿತರಾಗಿದ್ದಾರೆ. ಖರ್ಗೆ ಅವರು ಕೂಡ ಯೋಜನೆಗೆ ಬಿದ್ದಿದ್ದಾರೆ. ಲೋಕಸಭಾ ಚುನಾವಣೆ ಬರೀ ದೇಶವ್ಯಾಪಿ ಅಂತ ನೋಡೋದಲ್ಲ, ಕರ್ನಾಟಕಕ್ಕೆ ಸೀಮಿತವಾಗಿ ನೋಡೋದಾದ್ರೂ ಇಲ್ಲಿ ಸಿದ್ದರಾಮಯ್ಯನವರ ಜನಪ್ರಿಯತೆಯಿಂದಾಗಿ ಮತಗಳು ಬರ್ತಾವೆ ಅನ್ನೋದು ಒಂದು ಹಂತಕ್ಕೆ ಸತ್ಯ. ಅಹಿಂದ ಮತಗಳು ಅವರಿಂದಾಗಿ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಹೈಕಮಾಂಡ್ದು. ಸೊ ಲೋಕಸಭೆ ಎಲೆಕ್ಷನ್ ಇಷ್ಟ ಹತ್ತಿರದಲ್ಲಿ ಇಟ್ಕೊಂಡು ಒಬ್ಬ ಜನಪ್ರಿಯ ನಾಯಕನನ್ನು, ಕರ್ನಾಟಕದಲ್ಲಿ ಸದ್ಯ ಇರುವಂಥ ಏಕೈಕ ಮಾಸ್ ಲೀಡರ್ನ ನಾವು ಕಳ್ಕೊಂಡ್ರೆ ಹೇಗೆ ಅಂತ. ಕೊನೆಗೂ ಎಲ್ಲ ಜಟಾಪಟಿಗಳ ನಡುವೆ ಮೊದಲ ಅವಧಿಗೆ ಸಿದ್ದರಾಮಯ್ಯನವರೇ CM ಹಂಚಿಕೆ ಮಾಡಾಗಿದೆ. ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಚುನಾವಣೆ ನಡೀಲಿ, ಲೋಕಸಭೆ ಚುನಾವಣೆ ಮುಗಿಲಿ ಅನ್ನೋ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯ ವ್ಯಕ್ತಿತ್ವ, ಕ್ಲೀನ್ ಇಮೇಜ್, ಅವರ ಖಡಕ್ ಮಾತುಗಾರಿಕೆ, ಮೋದಿಯವ್ರನ್ನ ಎದುರಿಸುವಂಥ ರೀತಿ, ಇದೆಲ್ಲವೂ ಕೂಡ ಬಹಳಷ್ಟು ಪಕ್ಷಗಳಿಗೆ ಬಹಳ ಆಶಾದಾಯಕವಾಗಿದೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ. ಸೊ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಗ್ಯಾರಂಟಿ ರಾಮಯ್ಯ ಆಗಿದ್ದಾರೆ, ಎಲೆಕ್ಷನ್ ಸೀಟ್ ತಂದುಕೊಡೋ ನಿಟ್ಟಿನಲ್ಲಿ. ಇವೆಲ್ಲವೂ ಸಿದ್ದರಾಮಯ್ಯನವ್ರಿಗೆ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿ ಒಲಿದು ಬರುವಂತೆ ಮಾಡುತ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.